ಈ ಗ್ಯಾಪ್ ಅಲ್ಲಿ ಬೇರೆ ಮಾತಾಡೋರೆ ಜಮೀರ್ ಅಹಮದ್ ಖಾನ್ ಏನು ಎಚ್ ಡಿ ಕುಮಾರಸ್ವಾಮಿ ಪ್ಯಾಂಟ್ ಅಲ್ಲಿ ಚಡ್ಡಿ ಇರೋದು ಗೊತ್ತಿರಲಿಲ್ಲ ಮೈತ್ರಿಗೆ ಜಮೀರ್ ಲೇವಡಿ ಎಲ್ಲರೂ ಸಹಜವಾಗಿ ನಾವು ಚಡ್ಡಿ ಹಾಕತ್ತೀವಿ ಚಡ್ಡಿ ಅದನ್ನ ಮ್ಯಾಟ್ರಲ್ಲ ಕುಮಾರ್ ಕುಮಾರಸ್ವಾಮಿ ಅವ್ರ ಚಡ್ಡಿ ಅಂದರೆ ಚಡ್ಡಿ ಅಂದರೆ ಚಡ್ಡಿ ಪಕ್ಷ ಬಿಜೆಪಿ ಚಡ್ಡಿ ಆರ್ ಎಸ್ ಎಸ್ ಅವ್ರ ಚೆಡ್ಡಿ ಹಾಕ್ತಾರೆ ಚಡ್ಡಿ ಅಂತ ಲೇವಡಿ ಮಾಡ್ತವ್ರೆ ಆದರೆ ಜಮೀರ್ಗೆ ಇದನ್ನು ಮಾತಾಡುವಂತ ಯಾವುದೇ ರೀತಿಯ ನೈತಿಕತೆ ನಾಲ್ಕಾಣಿ ಇಲ್ಲ ಜಮೀರ್ ಅಹಮದ್ ಖಾನ್ಗೆ ಈ ಮಾತನ್ನ ಮಾತಾಡಕ್ಕೆ ತನ್ವೀರ್ ಸೇಠ್ಗೆ ನೈತಿಕತೆ ಇದೆ ಈ ಮಾತನ್ನ ಮಾತಾಡಲಿಕ್ಕೆ ಕುಮಾರಸ್ವಾಮಿ ವಿರುದ್ಧ ಖಾದರ್ ಅವರ ನೈತಿಕತೆ ಇದೆ ಈ ಮಾತನ್ನ ಮಾತಾಡಲಿಕ್ಕೆ ರಿಜ್ವಾನ್ ಅಶೋದ್ಗೆ ನೈತಿಕತೆ ಇದೆ ಈ ಮಾತನ್ನ ಆಡಲಿಕ್ಕೆ ಯುವ ರಾಜಕಾರಣಿ ನಲ್ಪಾಡ್ಗೂ ಬೇಕಾದ್ರೆ ನೈತಿಕತೆ ಐತೆ ಅವರಪ್ಪ ಅಪ್ಪ ಹ್ಯಾರಿಸ್ಗೂ ನೈತಿಕತೆ ಐತೆ ಜಮೀರ್ ನೈತಿಕತೆ ಇಲ್ಲ ಕುಮಾರಸ್ವಾಮಿ ಚೆಡ್ಡಿ ಬಗ್ಗೆ ಮಾತಾಡೋಕ್ಕೆ ಯಾಕಂದ್ರೆ ಇದೇ ಬಿಜೆಪಿ ಜೊತೆ ಸರ್ಕಾರ ಮಾಡಬೇಕಾದ್ರೆ ಬಸ್ ಓಡಿಸ್ಕೊಂಡು ಹೋಗಿರೋ ಡ್ರೈವರೇ ಜಮೀರ್ ಅಹ್ಮದ್ ಖಾನ್ ಅದು ಬಿಜೆಪಿ ಪಕ್ಷ ಕೋಮುವಾದಿ ಪಕ್ಷ ಅಂತ ಇವತ್ತು ಕುಮಾರಸ್ವಾಮಿ ಚೆಡ್ಡಿ ಚೆಡ್ಡಿ ಅಂತಾರೋ ಕಾರಣ ಬಿಕಾಸ್ ಆಫ್ ಬಿಜೆಪಿ ಜೊತೆ ಹೋಗ್ತಾವ್ರೆ ಅಂತ ಇವರು ಚಡ್ಡಿ ಹಾಕೊಂಡು ಹೋಗಿ ನಿಂತಿದ್ರು ಕೋ ಅವತ್ತು ಜಮೀರ್ ಅಹಮದ್ ಖಾನ್ ಚೆಡ್ಡಿ ಹಾಕೊಂಡು ಹೋಗೇ ನಿಂತಿದ್ದು ಆ ಚಡ್ಡಿ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದು ರಾಜಕಾರಣ ಅಧಿಕಾರಕ್ಕಾಗಿ ಯಾವ್ಯಾವ್ದು ಬೇಕಾರೋ ಮಾತಾಡ್ಸ್ಬಿಡುತ್ತೆ ಜಮೀರ್ ಅಹಮದ್ ಖಾನ್ ಬಿಜೆಪಿ ಜೆ ಡಿ ಎಸ್ ಸರ್ಕಾರದಲ್ಲಿ ಮಂತ್ರಿ ಆಗ್ಬೇಕಾದ್ರೆ ಚಡ್ಡಿ ನೆನಪಾಗ್ಲಿಲ್ಲ ಚಡ್ಡಿ ಹಾಕ್ ಎಲ್ಲರೂ ಹಾಕೊಂಡಿರ್ತಾರೆ ಬಟ್ ಅವತ್ತು ಅವ್ರ ಚಡ್ಡಿ ನೆನಪಾಗಲಿಲ್ಲ ಕುಮಾರಸ್ವಾಮಿದು ಸೊ ಹಾಗಾಗಿ ನಾನು ಚಡ್ಡಿ ಯಾವ ಹಾಕೊಂಡಿರೋದು ನೋಡಿರಲಿಲ್ಲ ಈಗ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿ ತಮ್ಮ ಪ್ಯಾಂಟ್ ಒಳಗೆ ಚಡ್ಡಿ ಇದೆ ಅನ್ನೋದನ್ನು ಕುಮಾರಸ್ವಾಮಿ ಸಾಬೀತು ಮಾಡಿದ್ದಾರೆ ಈ ನೆನ್ಮನ್ನ ಇಪ್ಪತ್ತು ವರ್ಷದ ಹದಿನೈದು ವರ್ಷ ಹುಡುಗರು ರಾಜಕಾರಣ ಮರ್ತಿರ್ಬೋದೇನೋ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ದಾಟ್ತವ್ರಿಗೆ ಜಮೀರ್ ಅಹಮದ್ ಖಾನ್ ಆ ಚಡ್ಡಿ ಸರ್ಕಾರದಲ್ಲೇ ಚಡ್ಡಿ ಹಾಕೊಂಡು ಮಂತ್ರಿ ಆಗಿದ್ರು ಅನ್ನೋದು ಯಾರು ಮರ್ತಿಲ್ಲ ಸೊ ಹಾಗಾಗಿ ರಾಜಕೀಯ ಭಾಳ ವಿಪರ್ಯಾಸ ಅಥವಾ ಗಾದೆ ಮಾತ್ರೆ ಅನ್ನ ತಿಂದೋರು ಮಾತಾಡೋ ಸಹಿಸ್ಕೋಬೋದು ಏಸ್ಕೆ ತಿಂದವನ್ನ ಎಸ್ಗೆ ಬಗ್ಗೆ ಮಾತಾಡೋ ಸಹಿಸ್ಕೊಳೋಕ್ಕಾಗತ್ತಾ ಅಂತ ಕೆಲವರು ಹೇಳ್ತಾರೆ ಗೊತ್ತಿಲ್ಲ ಮುಂದಕ್ಕೆ ಹೋಗೋಣ